ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದೀವಿ. ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪದ್ಮಭೂಷಣ, ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್, ಮೆಡಿಕಲ್ ಸೈಂಟಿಸ್ಟ್, ಆಥರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತಾನೆ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಬಿಎಂ ಹೆಗಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಹಳ ದಿನದ ನಂತರ ನೀವು ಬರ್ತಾ ಇದ್ದೀರಾ ನಮ್ಮ ಸ್ಟುಡಿಯೋಗೆ. ಹೇಗಿದ್ದೀರಾ? ಇಷ್ಟು ದಿನ ಎಲ್ಲಿದ್ರಿ ಅಂತ. ಓ, ಎಲ್ಲೆಲ್ಲಿ, ನಮ್ಗೆ ಬೇರೆ ಕೆಲಸ ಇಲ್ಲ, ಹರಿದಾಸರ ಕೆಲಸ. ಎಲ್ಲೆಲ್ಲಿದ್ದೆ, ತೊಂದರೆ ಇಲ್ಲ. ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ. ಸೊ, ಒಬ್ಬ ಖ್ಯಾತ ಹೃದಯ ತಜ್ಞ ಆಗಿ ನೀವು ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಕಾಪಾಡಿಕೊಳ್ಳೋದು, ಹೇಗೆ ಕಾಪಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀರಾ? ಹೃದಯದ ಆರೋಗ್ಯ ಮಾತ್ರ ಅಲ್ಲ, ಎಲ್ಲ ಆರೋಗ್ಯ ಒಂದೇ. ನಾವು ಈ ನಮ್ಮ ವೆಸ್ಟರ್ನ್ ಸಿಸ್ಟಮ್ನಲ್ಲಿ ಒಂದೊಂದು ಅಂಗವನ್ನು ಬೇರೆ ಬೇರೆ ಮಾಡೋದು, ಹಾಗಲ್ಲ. ಮನುಷ್ಯನ ಆರೋಗ್ಯ ಹೇಗೆ ಕಾಪಾಡೋದು ಅಂತ ನೋಡಿದರೆ ಹೃದಯದ ಆರೋಗ್ಯ ಕೂಡ ಅದೇ. ಆದರೆ ಹೃದಯಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಗೆ ಅಂದರೆ ತಪ್ಪು ಅಭಿಪ್ರಾಯಗಳನ್ನೆಲ್ಲ ಹರಡಿಸ್ತಾರೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಕೊಲೆಸ್ಟ್ರಾಲ್ ತಿನ್ನಬಾರ್ದು, ಮಾಡಬಾರ್ದು, ಅದು ಮಾಡಬೇಕು, ಅದೆಲ್ಲ ಸುಮ್ಮನೆ. ಮನುಷ್ಯನ ಆರೋಗ್ಯಕ್ಕೆ ಮೂರು ವಿಷಯಗಳು ಮುಖ್ಯ. ಯಾಕೆಂದರೆ ಮನುಷ್ಯನ ದೇಹ ಅಂತ ನಾವೇನು ನೋಡ್ತೇವೆ, ನೋಡಲಿಕ್ಕೆ ದೇಹ ಅಂತ ಏನು ತೋರುತ್ತದೆ, ಅದು ನಿಜವಾಗಿ ಮನುಷ್ಯನ ಮನಸ್ಸೇ. ಆ ದೇಹ ಅಂತ ತೋರೋದು ಅದೊಂದು ಇಲ್ಯೂಷನ್, ಮಾಯೆ. ಆ ಮನಸ್ಸಿನಲ್ಲಿ ಏನೂ ಹುಳಕಿಲ್ಲದಿದ್ದರೆ ದೇಹದಲ್ಲಿ ಆರೋಗ್ಯ ಇರ್ತದೆ. ಮನಸ್ಸಿನಲ್ಲಿ ಪ್ರೀತಿ ತುಂಬಿದ್ರೆ, ನೆಗೆಟಿವ್ ಫೀಲಿಂಗ್ಸ್ ಯಾವುದು ಬರಲಿ ಇಲ್ಲದಿದ್ದರೆ ಪ್ರೀತಿ ಒಳ್ಳೆಯದಿರ್ತದೆ. ಈಗ ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆಯದು. ಯಾಕಂದರೆ ಇತ್ತೀಚೆಗೆ ಹೋದ ತಿಂಗಳಲ್ಲಿ ಲ್ಯಾನ್ಸೆಟ್ ಅಂತ ಬಹಳ ದೊಡ್ಡ ವೈಜ್ಞಾನಿಕ ವೈದ್ಯಕೀಯ ಪತ್ರಿಕೆ ಇದೆ, ಅದರಲ್ಲೊಂದು ಸ್ಟಡಿ ಬಂದಿತ್ತು. ಅಮೆಜಾನ್ ಫಾರೆಸ್ಟ್ ಅಂತ ಬಹಳ ದೊಡ್ಡ ಕಾಡು ದಕ್ಷಿಣ ಅಮೆರಿಕದಲ್ಲಿ, ಅಲ್ಲಿ ಬೊಲಿವಿಯಾದ ಸೈಡ್ನಲ್ಲಿ ಒಂದು ಬುಡಕಟ್ಟು ಜನಾಂಗದವರಿದ್ದಾರೆ. ಅವರಿಗೆ ಶೀಮಾನೆ ಅಂತ ಹೇಳೋದು, ಶೀಮಾನೆ. ಅದನ್ನು ಬರೆಯುವುದು ಇಂಗ್ಲೀಷ್ನಲ್ಲಿ TSIMANE, ಆದರೆ ಪ್ರೊನೌನ್ಸ್ ಮಾಡೋದು ಶೀಮಾನೆ. ಈ ಶೀಮಾನೆ ಬುಡಕಟ್ಟು ಜನಾಂಗದವರು ಸಾವಿರಾರು ವರ್ಷಗಳಿಂದ ಅಲ್ಲಿದ್ದಾರೆ, ಸಾವಿರಾರು ವರ್ಷಗಳಿಂದ. ಆದರೆ ಅವರಿಗೆ ಯಾವುದೂ ಈ ಲೋಕದ ಅನುಭವ ಇಲ್ಲ. ನಮ್ಮ ಲೋಕ ಅಂತ ನಾವೇನು ಹೇಳ್ತೇವೆ, ಸಿವಿಲೈಸೇಷನ್ ಅಂತ ಹೇಳ್ಕೊಳ್ತೇವೆ ನಾವು, ಬಹಳ ಸುಸಂಸ್ಕೃತ ನೆನೆಸ್ಕೊಂಡಿದ್ದೇವೆ. ನಮ್ಮ ಟಚ್ ಇಲ್ಲ ಅವರಿಗೆ, ಅವರಿಗೆ ಅಂಗಿಚಡ್ಡಿ ಕೂಡ ಇಲ್ಲ. ಆದರೆ ಅವರೆಲ್ಲರೂ 100 ವರ್ಷದವರೆಗೆ ಬದುಕ್ತಾರೆ, 110 ವರ್ಷದವರೆಗೆ ಬದುಕ್ತಾರೆ, ಆರೋಗ್ಯದಿಂದಿದ್ದಾರೆ, ಏನೂ ಆಗುವುದಿಲ್ಲ ಅವರಿಗೆ. ಮುಪ್ಪು ಮತ್ತು ಏನಾದರೂ ಹಾವು ಕಚ್ಚೋ ಅಥವಾ ಹುಲಿ ತಿಂದ ಸಾಯುವುದು ವಿನಃ ಕಾಯಿಲೆಯಿಂದ ಯಾರೂ ಸಾಯುವುದಿಲ್ಲ. ಇದರಿಂದ ನಮಗೀಗ ತುಂಬ ವಿಷಯಗಳು ತಿಳಿದಿವೆ. ಅದರಲ್ಲಿ ಎರಡು ವಿಚಾರಗಳನ್ನು ನೋಡ್ತಾರೆ. ನಮ್ಮ ಈ ವ್ಯಾಪಾರೀಕರಣದ ವೈದ್ಯಕೀಯ ಸಂಸ್ಥೆಯವರು ಏನು ಮಾಡ್ತಾರೆ ಅಂದರೆ, ಅವರು ಎಷ್ಟು ನಡೆದಿದ್ದಾರೆ ದಿವಸಕ್ಕೆ ಇದನ್ನೆಲ್ಲ ಲೆಕ್ಕ ಹಾಕಿದ್ದಾರೆ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರೇನು ತಿಂದಿದ್ದಾರೆ, ಅವ್ರು ಹೇಗೆ ಎಷ್ಟು ಮಲಗಿದ್ದಾರೆ ಇದನ್ನು ಲೆಕ್ಕ ಹಾಕ್ತಾರೆ. ಆದರೆ ಅದರಲ್ಲಿ ಒಂದು ಮುಖ್ಯ ವಿಷಯ ಅವ್ರು ಲೆಕ್ಕ ಹಾಕಲಿಲ್ಲ ಏನು ಅಂದರೆ, ಅವ್ರಿಗೆ ಈ ಹಣ ಅಂತ ಗೊತ್ತಿಲ್ಲ, ಈ ವ್ಯಾಪಾರ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ದ್ವೇಷ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ಗರ್ವ ಅಂತ ಏನು ಗೊತ್ತಿಲ್ಲ, ಅಹಂ ಅಂತ ಅಹಂಕಾರ ಇಲ್ಲ, ಏನಿಲ್ಲ. ಅವರು ಅವರಷ್ಟಕ್ಕೆ ಸಂತೋಷದಲ್ಲಿ ಮಕ್ಕಳಾಗಿದ್ದಾರೆ. ಈ ಮಕ್ಕಳನ್ನು ನೀವು ನೋಡಬೇಕು, ಅವ್ರು ಎಷ್ಟು ಸಂತೋಷದಲ್ಲಿ ಇರ್ತಾರೆ. ನಾನಿವತ್ತು ಈಗ ನಾನು ಚೆನ್ನೈಯಿಂದ ಇಲ್ಲಿ ಬರುವಾಗ ಒಂದು ಮಗುವನ್ನು ನೋಡಿದೆ ಪ್ಲೇನ್ನಲ್ಲಿ. ಆ ಮಗುವಿಗೆ ಏನು ಸಂತೋಷ, ಅಯ್ಯೋ ನನಗೆ ಹೊಟ್ಟೆಗಿಚ್ಚಾಗ್ತಾಯಿತ್ತು, ನಮಗೆ ಅಂತ ಸಂತೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಮಗುವಿಗೆ ಏನು ಗೊತ್ತಿಲ್ಲ ಈ ಲೋಕದ, ಅದು ಎಲ್ಲರನ್ನೂ ಪ್ರೀತಿ ಮಾಡ್ತದೆ, ಎಲ್ಲರನ್ನು ಹಿಡಿತದೆ, ಎಲ್ಲರನ್ನು ಹೇಳುತ್ತದೆ. ನಾವು ಅದನ್ನು ಮಾಡುವುದಿಲ್ಲ. ಈ ಸೀಮಾನೆ ಜಾತಿಯ ಜನರು ಆ ಮಕ್ಕಳ ಹಾಗೆ ಸಾಯುವವರೆಗೂ ಅವರು ಮಕ್ಕಳ ಹಾಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಅದರ ವಿಷಯ ಬರೀತಾ ಇದ್ದೆ, ನಿಮ್ಮ ಮಗುವಿನ ಹೃದಯವನ್ನು ಹಿಡ್ಕೊಂಡು ಹೋದರೆ ನೀವು ಕಾಯಿಲೆ ಬರುವುದಿಲ್ಲ ಅಂತ. ಅದರ ಅರ್ಥ ಏನು ಅಂದರೆ, ಈ ಮನಸ್ಸು ಚೆನ್ನಾಗಿದ್ದರೆ ದೇಹ ಆರೋಗ್ಯದಲ್ಲಿರ್ತದೆ, ಮನಸ್ಸು ಬಹಳ ಚೆನ್ನಾಗಿದ್ದರೆ ಹೃದಯ ಬಹಳ ಚೆನ್ನಾಗಿರ್ತದೆ. ನಾನು ಬಹಳ ವರ್ಷದ ಹಿಂದೆ ಒಂದು ಸ್ಟಡಿ ಮಾಡಿದ್ದೆ. ಈ ಜನರು ಕೋಪ ಗರ್ವ ಎಲ್ಲ ಆಗಿ ಹಾರ್ಟ್ ಕಾಯಿಲೆ ಬಂದವರಿಗೆ ನಾವು ಅವರಿಗೆ ಈ ಯೋಗ ಇದನ್ನೆಲ್ಲ ಕಲಿಸಿ ಅವರನ್ನು ಆದಷ್ಟು ಪುನಃ ಹಿಂದೆ ತಂದು ಮಗುವಿನ ಸ್ಥಿತಿಗೆ ತಂದರೆ ಅವರ ಹಾರ್ಟ್ ಎಷ್ಟು ಇಂಪ್ರೂವ್ ಆಗ್ತದೆ ಅಂತ ನಾವು ತೋರಿಸಿದ್ದೇವೆ. ಅದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ. ಈ ಹಾರ್ಟ್ ಒಂದು ಮಗುವಿನ ಹಾರ್ಟ್, ಮಗು ಚಂದ ಸಂತೋಷದಲ್ಲಿರೋ ಮಗುವಿನ ಹಾರ್ಟು, ಮಗು ಶ್ವಾಸ ತೆಗೆದ್ರೆ ಹೆಚ್ಚು ಓಡ್ತದೆ, ಶ್ವಾಸ ಬಿಟ್ಟರೆ ಅದು ಕೆಳಗೆ ಬರ್ತದೆ. ಇದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ. ಒಂದೇ ರೀತಿಯಲ್ಲಿ ಇರೋದ್ರೆ ಹಾರ್ಟ್ ಬೀಟ್ ನಾವೆಣಿಸೋದು ರೆಗ್ಯುಲರ್ ಇರ್ತದೆ, ರೆಗ್ಯುಲರ್ ಇದ್ದರೆ ಸತ್ತೆ ಹೋಗ್ತೀನಿ. ಆದರೆ ಆ ಇರೆಗ್ಯುಲಾರಿಟಿ ಉಂಟಲ್ಲ, ಅದಕ್ಕೆ ಏನು ಹೇಳೋದು, ಏರಿದ್ಮಿ ಅಂತ, ಸೈನಸ್ ಏರಿದ್ಮಿ ಅಂತ ಹೇಳ್ತೇವೆ ನಾವು ನಮ್ಮ ಇಂಗ್ಲೀಷ್, ನಮ್ಮ ಭಾಷೆಯಲ್ಲಿ. ಅದು ಇಂಗ್ಲೀಷ್ ಅಲ್ಲ, ಲ್ಯಾಟಿನ್ ಅಲ್ಲಿ. ಆದರೆ ಅದು ನಿಜವಾಗಿ ಏರಿದ್ಮಿ ಅಲ್ಲ, ಅದು ರಿದ್ಮಿ, ಅದು ಹೆಲ್ತ್. ಆದರೆ ನಾವು ದೊಡ್ಡದಾಗಿ ಶಾಲೆಗೆ ಹೋಗಿ ವಿಷಯ ತಿಳ್ಕೊಂಡು ಮತ್ತೆ ಅಹಂಕಾರ ಬಂದು ಹಣ ಮಾಡಿ ದರ್ಪ ಬಂದು ನಾನು ಮೇಲೆ ಅವನು ಕೆಳಗೆ ಆಗಬೇಕು ಅಂತ ನೋಡಿದಾವಾಗ ಆ ಹೃದಯದ ವೇರಿಯಬಿಲಿಟಿ ಹೋಗ್ತದೆ. ಅದು ಕಂಪ್ಲೀಟ್ ಹೋದ ದಿವಸ ಆ ಹೃದಯ ನಿಲ್ತದೆ.
ಇದರ ಅರ್ಥ ಏನು ಅಂದರೆ ಆ ಸೀಮಾನೆ ಜನರು ಕೂಡ ಅವರಿಗೆ ಈ ಮಗುವಿನ ಹಾಗೆ, ನಾನಿವತ್ತು ಪ್ಲೇನ್ನಲ್ಲಿ ನೋಡಿದ ಮಗುವಿನ ಹಾಗೆ ಆ ಸೀಮಾನೆ ಜನ, ಅವರಿಗೆ 50 ವರ್ಷ ಆಗಲಿ, 80 ವರ್ಷ ಆಗಲಿ, 90 ವರ್ಷ ಆಗಲಿ, ಅವರಿಗೆ ಒಂದು ದುಃಖ ಅಂತ ಗೊತ್ತೇ ಇಲ್ಲ, ಸಂತೋಷನೇ, ಏನು ದುಃಖ ಇಲ್ಲ ಅವರಿಗೆ. ಯಾಕಂದರೆ ಎಲ್ಲದರಲ್ಲೂ ಅವರು ಅದು ಒಟ್ಟಿಗಿರ್ತಾರೆ, ಒಂದೇ ಕುಟುಂಬದಾಗಿರ್ತಾರೆ, ನಂದು ನಿಂದು ಅಂತಿಲ್ಲ, ನಮ್ಮದು. ಹಾಗೆಯೇ 1987 ಇನ್ನೊಂದು ಬುಡಕಟ್ಟು ಜನಾಂಗದವರು, ಅವರಿಗೆ ಇನ್ನೂಸ್ ಅಂತ ಹೇಳೋದು, ಅವರು ಸಸ್ಕಚುವನ್ನಲ್ಲಿ ಕೆನಡಾದಲ್ಲಿ, ಅವರು ಕೂಡ ಅವರನ್ನು ಸ್ಟಡಿ ಮಾಡಿದವಾಗಲೂ ಅವ್ರಿಗೆ ಏನು ಕಾಯಿಲೆ ಇಲ್ಲ. ಕಾಯಿಲೆ ಇಲ್ಲದವಾಗ ಅವರ ಹತ್ರ ಹಣ ಇರಲಿಲ್ಲ, ಅವರಿಗೆ ಈ ಮಾನಿಟರಿ ಇಕಾನಮಿ ಗೊತ್ತಿರಲಿಲ್ಲ, ಹೇಟ್ರೆಡ್ ಇರಲಿಲ್ಲ. ಈಗ ಎಲ್ಲ ಬಂದಿದೆ, ನಮಗಿರುವುದೆಲ್ಲ ಅವರಿಗುಂಟು. ಹಾಗಾಗಿ ಹೃದಯದ ಆರೋಗ್ಯ ನಿಮಗೆ ಒಳ್ಳೆಯದಿರಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನ ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಳಿ, ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಳಿ, ಮನಸ್ಸಿನಲ್ಲಿ ಪ್ರೀತಿ ತುಂಬಿಟ್ಸ್ಕೊಳ್ಳಿ, ಮನಸ್ಸಿನಲ್ಲಿ ಪ್ರೀತಿ ಮುಸಿದಾಗೆ, ಮನಸ್ಸನ್ನು ಶುದ್ಧೀಕರಿಸಿದ ಹಾಗೆ, ಅದಕ್ಕೆ ಸಾಬೂನಾಗಿ ತೊಳಿಲಿಕ್ಕಾಗೋದಿಲ್ಲ. ಆ ಮನಸ್ಸು ಹೇಗೆ ಅಂದರೆ ನಾ ಅದರಲ್ಲಿ ಒಂದು ವಿಚಾರ ಇದ್ದರೆ ಅದು ಹೊರಗೆ ಹೋದರೆ ಇನ್ನೊಂದು ವಿಚಾರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಒಳ್ಳೆ ವಿಚಾರಗಳನ್ನೆಲ್ಲ ಒಳಗೆ ಹಾಕಿದರೆ ಕೆಟ್ಟ ವಿಚಾರಗಳು ಹೊರಗೆ ಬರ್ತವೆ, ಕೆಟ್ಟ ವಿಚಾರಗಳು ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನೀವು ಬೆಳಿಗ್ಗೆ ಪ್ರಾಣಾಯಾಮ ಮಾಡುವಾಗಲ, ಮೆಡಿಟೇಷನ್ ಮಾಡುವಾಗಲ, ಈ ಕೆಟ್ಟ ವಿಚಾರಗಳು ಏನಿದ್ರೆ ಇದನ್ನು ಹೊರಗಾಕಿ ಒಳ್ಳೆ ವಿಚಾರಗಳಂತೇಳಿ ತುಂಬಿಸಿಕೊಳ್ಳಿ, ಮತ್ತು ಎಲ್ಲರೂ ನನ್ನವರು ಅಂತ ತಿಳಿಸಿಕೊಳ್ಳಿ. ಆಪ್ತೋಪಸೇವಿ ಭವೇತ ಆರೋಗ್ಯ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ, ಹಾಗೆ ಎಲ್ಲರೂ ನನ್ನವರು, ನಾವೆಲ್ಲರೂ ಒಂದೇ ಅಂತ ಇಟ್ಸ್ಕೊಟ್ರೆ ಬಹಳ ಒಳ್ಳೆಯದು.